ಮಂತ್ರಿ ಮದುವೆ ಕೊಟ್ಟು ಮಾಡಿದ
Hello.
Oh,
ಕೇಳುವಂತ ಸ್ವರ ಶಾರದೆ? ಹೌದೌದು, ಖಂಡಿತವಾಗಿ ಬರುವುದಕ್ಕೆ ಸಾಧ್ಯವಿಲ್ಲ. ಅವಳೇ ಬಂದದ್ದು. ಅವಳ ಸೃಷ್ಟಿ ಕಾರ್ಯ ನಿರಂತರವಾಗಿ ಮುಂದುವರಿಯಬೇಕಾದರೆ ಶಾರದೆ ಬಳಿಯಲ್ಲಿ ಇರಬೇಕು. ಹಾಗಾಗಿ ಇದು ಹೆಣ್ಣಿನ ಧ್ವನಿ ಅಲ್ಲ, ಇದು ಗಂಡಸರ ಸ್ವರ. ಏ ತಮ್ಮ, ಓ ಅಣ್ಣ, ಒಂದು ಮಾತು ಹೇಳುವಾಗ 10 ಮಂದಿ ಒಪ್ಪಬೇಕು, 4 ಮಂದಿ ಒಪ್ಪಬೇಕು. ಯಾಕೆ ಇನ್ನೊಂದು ಸುಳ್ಳು ಸುಳ್ಳು ಹೇಳಬಾರದು? ಗಂಡಸರಿಗೆ ಇಂತಹ ಸ್ವರ ಬರುವುದಕ್ಕೆ ಯಾವಾಗ ಸಾಧ್ಯ? ಸಂಗೀತ ಸಂಗೀತಗಾರ ಇದ್ದಾನೆ. ಯಾರವ? ಇಲ್ಲಿ ಅಲ್ಲ, ಮತ್ತೆ ಮೇಲ್ಲೋಕದವ. ಅವ ಕುದುರೆ ಮುಖ ಉಳ್ಳವ. ಕುದುರೆ ಮುಖ, ಕುದುರೆ ಮುಖ, ಕುದುರೆ ಮುಖ, ಕುದುರೆ ಮುಖ. ಅವ ಇಲ್ಲಿಗೆ ಬರುದ, ಆಡುದ ಸ್ವರ್ಗಲೋಕದ ಸಭೆ ಸಭೆಯಾಗಿ ಮಡಗಬೇಕು ಅಂತ ಆದ್ರೆ ಅವನ ಗಾಯನಲ್ಲಿ ನಡಿಲೇಬೇಕು. ಇಲ್ಲದಾದ್ರೆ ಸಭೆ ಶೂ. ಹಾಗಾದ್ರೆ ಮತ್ತೊಬ್ಬ ಇದ್ದಾರೆ, ನಾರದ ನೀರದ ಸಂಗೀತ ವಿಶಾರದ ಅವನಮ್ಮ ಸಾರದ ದೇವಶಿ. ಹಾಗೆಲ್ಲ ಹೇಳಬಾರ್ದು. ಯಾಕಂತ ಹೇಳಿದ್ರೆ ಶಾಪ ನಿಮಿತ್ತ ಅವನು ಮೂರು ಲೋಕ ಸಂಚಾರ ಮಾಡ್ತಾನೆ. ಮೂರು ಲೋಕ ಸಂಚಾರ ಆತ ಆ ನಾರದ ಹಾಡಿದ್ದೆ ಹೌದಾಗಿರ್ತಿದ್ರೆ ಆ ಕಡೆಯಿಂದ ಈ ಕಡೆಯಿಂದ ಹಿಂದಿನಿಂದ ಮುಂದಿನಿಂದ ಎಡದಿಂದ ಬಲದಿಂದ ಮೇಲಿಂದ ಕೆಳಗಿಂದ ಎಲ್ಲಾ ಕಡೆಯಿಂದ ಕೇಳಿ ಬರಬೇಕಾಗಿತ್ತು. ಇದು ಹಾಗಲ್ಲ, ಸುಚಿತಾಳ ಲಯಬದ್ಧವಾಗಿ ಒಂದೇ ಸೌನೆ ನಮ್ಮೀವರ ಕಿವಿಗಳಿಗೆ ಒಮ್ಮಿಗೆ ಕೇಳ್ತಾ ಉಂಟು. ಹಾಗಾದ್ರೆ ನಾರದನು ತುಂಬುರವ ನೋ ವಾಣಿಯ ನೋ ಅವರು ಅಲ್ಲಂತಾದ್ರೆ ಏನು ಏನು ಎಂಬುದನ್ನು ತಿಳಿಯಲೇಬೇಕು. ಅದಕ್ಕೆ ಬೇಕಾಗಿ ಕೇಳುತ್ತಾ ಇದೆಯಲ್ಲ ಸ್ವರ ಶರಬಿಡು ಶರಬಿಡು